ಇನ್ನು ಆಸ್ತಿ ತೆರಿಗೆ ಬಾಕಿ ಉಳಿಸ್ಕೊಂಡಂತ ರಾಕ್ಲೈನ್ಗೆ ಶಾಕ್. ರಾಕ್ಲೈನ್ ಮಾಲ್ಗೆ ಬಿಬಿಎಂಪಿ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಟಿ ದಾಸರಹಳ್ಳಿಯ ಪ್ರಶಾಂತ್ ನಗರದಲ್ಲಿರುವಂತಹ ಮಾಲ್ ಆಸ್ತಿ ತೆರಿಗೆ ಬಾಕಿ ಉಳಿಸ್ಕೊಂಡಿರೋದಕ್ಕೆ ನೋಟಿಸ್ ಅನ್ನು ನೀಡಲಾಗಿತ್ತು, ಆದರೆ ಬಾಕಿ ಇನ್ನೂ ಕೂಡ ಪಾವತಿ ಆಗಿಲ್ಲ ಅಂತ ಈಗ ಬಿಬಿಎಂಪಿ ಮಾಲ್ಗೆ ಬೀಗ ಜಡಿದಿದೆ. ಸುಮಾರು 11.5 ಕೋಟಿ ತೆರಿಗೆ ಬಾಕಿ ಇದೆ ಅಂತ ಸದ್ಯಕ್ಕೆ ಇರುವಂತಹ ಮಾಹಿತಿ. ದಾಸರಹಳ್ಳಿಯ ಕಂದಾಯ ಅಧಿಕಾರಿಗಳಿಂದ ಈಗ ಮಾಲ್ ಅನ್ನು ಬಂದ್ ಮಾಡಲಾಗಿದೆ. ಸೊ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ ಅಲ್ಲಿ ಈ ಶಟ್ರುಗಳಿಗೆ ಸೀಲ್ ಹಾಕುವಂಥದ್ದು, ಮೇನ್ ಗೇಟ್ಗೆ ಬಾಗಿಲು ಹಾಕುವಂಥದ್ದು ಆಗ್ತಾ ಇದೆ, ಗೇಟನ್ನು ಕ್ಲೋಸ್ ಮಾಡುವಂಥದ್ದು. ಸೊ ಬಾಕಿ ಪಾವತಿ ಆಗಿಲ್ಲ ಅನ್ನೋದು. ಸೊ ರಾಕ್ಲೈನ್ ವೆಂಕಟೇಶ್ ಅವರ ಮಾಲೀಕತ್ವದ ರಾಕ್ಲೈನ್ ಮಾಲ್ ಪ್ರಶಾಂತ್ ನಗರದ ಬಳಿ ಇರುವಂಥದ್ದು, ದಾಸರಹಳ್ಳಿ ಬಳಿ ಇರುವಂಥ ಪ್ರಶಾಂತ್ ನಗರ. ಸೊ ದಾಸರಹಳ್ಳಿಯ ಕಂದಾಯ ಅಧಿಕಾರಿಗಳು ಇನ್ನೂ ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ ರಾಕ್ಲೈನ್ ಕಡೆಯವರು ಅಂಥೇಳಿ ಅವರ ಮಾಲೀಕತ್ವದ ಮಾಲ್ಗೆ ಈಗ ಬೀಗ ಜಡಿಯಲಾಗಿದೆ. ಸುಮಾರು 11.51 ಕೋಟಿ ಅಂತ ಈಗ ಬಿಬಿಎಂಪಿಯ ಕಡೆಯಿಂದ ಮಾಹಿತಿ ಇರೋದು. ಟಿ ದಾಸರಹಳ್ಳಿ ಪ್ರಶಾಂತ್ ನಗರದಲ್ಲಿರುವಂಥ ರಾಕ್ಲೈನ್ ಮಾಲ್. ಇನ್ನು ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದ ರಾಕ್ಲೈನ್ ಮಾಲ್ಗೆ ಬೀಗ ಹಾಕಿದ್ರು, ನಂತರ ಮಾಲ್ಗೆ ಬೀಗ ಹಾಕಲು ಬಂದಂತ ಅಧಿಕಾರಿಗಳಿಗೆ ಆವಾಸ್ ಹಾಕಲಾಗಿದೆ ಅಂತ ಈಗ ಹೇಳಿ ಬರ್ತಾ ಇದೆ. ಬಾಗಿಲು ಹಾಕುವಂತೀಯ, ಮಾಲೇ ನಿಮ್ಮ ಒಪ್ಪಂದ, ಯಾರಿಗೆ ಹೇಳ್ತೀರಾ ಆದೇಶ ಪ್ರತಿ ಎಲ್ಲಿ ಅಂತ ಕಿರಿಕ್ ಅಧಿಕಾರಿಗಳಿಗೆ ರಾಕ್ಲೈನ್ ವೆಂಕಟೇಶ್ ಪುತ್ರ ಆವಾಸ್ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಬಿಬಿಎಂಪಿ ಅಧಿಕಾರಿಗಳಿಗೆ ಯತೀಶ್ ಅವರು ಸ್ವಲ್ಪ ಜೋರು ಧ್ವನಿಯಲ್ಲಿ ಕೇಳಿದ್ದಾರೆ ಅಂತ, ಯಾಕೆ ಬೀಗ ಹಾಕ್ತಿದ್ದಾರೆ, ಎಲ್ಲಿದೆ ನಿಮ್ಮ ಹತ್ರ ಆದೇಶ ಪ್ರತಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಎರಡು 2011 ಟ್ಯಾಕ್ಸು ಡಿಫಾಲ್ಟಲ್ಲಿದೆ, ಸುಮಾರು 11.5 ಕೋಟಿ ಡಿಫಾಲ್ಟ್ ಇದೆ. ನ್ಯಾಯಾಲಯದಲ್ಲಿತ್ತು ಕೇಸು, ನ್ಯಾಯಾಲಯದಲ್ಲಿ ಹೋದ ವರ್ಷ ಅದು ಇತ್ಯರ್ಥ ಆಯಿತು. ನೋಟಿಸ್ ಕೊಟ್ಟಿದ್ದರು, ರಿಸೀವ್ ಮಾಡಿಕೊಂಡಿಲ್ಲ ಅಂತ ಕಾರಣಕ್ಕಾಗಿ ಈಗ ಇವತ್ತು ಅದನ್ನು ಸೀಲ್ ಮಾಡಿದ್ದೀವಿ, ಎರಡು ಕಡೆ ಏನು ಗೇಟ್ ಸೀಲ್ ಮಾಡಿದ್ದೀವಿ, ವಸೂಲಿಗಾಗಿ ಈ ಕ್ರಮ ತೊಗೊಂಡಿದ್ದೀವಿ. ಅರ್ಧ ಕೊಟ್ಟು ಅಪೀಲ್ ಮಾಡಿದ್ರೆ ಅದಕ್ಕೆ ಅವಕಾಶ ಇದೆ, 50% ಅವ್ರು ಕಟ್ಟಿ ನಾವು ಇಲ್ಲ ನೀವು ನಮ್ಮದು ತಕರಾರು ಇದೆ ನಿಮ್ಮ ಅರ್ಜಿಗೆ ಅಂತ ಅಂದರೆ ನಾವು ಅಪೀಲ್ನ ರಿಸೀವ್ ಮಾಡ್ಕೋಬೋದು, ಇಲ್ಲಾಂದರೆ ಫುಲ್ ಕಟ್ಬೇಕಾಗಿ. ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ದಾರೆ, ಹೋದ ವರ್ಷ 2 ಆಗಸ್ಟಲ್ಲಿ ಒಂದು ನೋಟಿಸ್ ಕೊಟ್ಟಿದ್ದರು, ನಿನ್ನೆ ಸಹ ಒಂದು ನೋಟಿಸ್ ಕೊಟ್ಟಿದ್ದೀವಿ. ಸೊ ಅದು 2 ಅವರು ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಮಾಜರಾಗಿದೆ. ಈಗ ಎಲ್ಲ ಸಿಬ್ಬಂದಿಗಳೆಲ್ಲ ನಾವು ಲಾಕ್ ಮಾಡೋಕ್ಕೆ ಸೀಲ್ ಮಾಡೋಕ್ಕೆ ಬಂದಾಗ ತುಂಬ ಜನ ಅವ್ರ ಕಡೆಯವರು ಅಬ್ಸ್ಟ್ರಕ್ಟ್ ಮಾಡಿದ್ರು, ಆಮೇಲೆ ಮೇಲಧಿಕಾರಿಗಳು ಪೊಲೀಸ್ ಅವರ ರಕ್ಷಣೆಯಿಂದ ಅದನ್ನು ನಾವು ಸೀಲ್ ಮಾಡಲಾಯಿತು. ಕೋರ್ಟಲ್ಲಿ ಅಪ್ಲಿಕೇಶನ್ ಹಾಕೋಣ ಸರ್, ಅದೇನು ಕೊಟ್ಟಿದ್ದಾರೆ ತೊಗೊಂಬನ್ನಿ ಅಂತ ಹೇಳಿದ್ರು ಸರ್. 7 ಗಂಟೆಗೆ ಬಂದಿದ್ದಾರೆ ಸರ್, 7 ಗಂಟೆಗೆ ಬಂದುಬಿಟ್ಟು ನಾವು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೋ ಸರ್. ದಯವಿಟ್ಟು ನಮ್ಮ ಹತ್ರ ಏನು ಆರ್ಡ್ರ್ ಇದೆ ಅದ್ರ ಪ್ರಕಾರ ಡಾಕ್ಯುಮೆಂಟ್ಸ್ ಪ್ರಕಾರ ಮಾತಾಡೋಣ ಅಂತ. ಕೋರ್ಟಲ್ಲಿ ಆರ್ಡ್ರ್ ಪ್ರಕಾರ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಫೀ ಅಮೌಂಟ್ ಎಲ್ಲ ಕಟ್ಟಿದ್ದೀವಿ ಅಂತೆಲ್ಲ ಹೇಳಿದ್ದೀವಿ. ಬಟ್ ಅವ್ರು ಏನು ಕೇಳೋಕ್ಕೆ ಪೇಸೆ ಇದೇ ಇಲ್ಲ, ಪೇಷನ್ಸೇ ಇಲ್ಲ. ಕೊನೆಗೆ ಅವರು ಝೋನಲ್ ಆಫೀಸರ್ ಯಾರು ಕಮಿಷನರ್ ಬಂದರು, ಅವ್ರು ಕೂಡ ಕೇಳ್ತಾ ಇಲ್ಲ ನಮಗೆ. ಹೆಡ್ ಆಫೀಸಿಂದ ನಮಗೆ ಪ್ರೆಷರ್ ಇದೆ, ನಾನು ಸೀಸ್ ಮಾಡಲೇಬೇಕು. ಮೇಡಮ್, ನಮ್ಮ ಡಾಕ್ಯುಮೆಂಟ್ಸ್ ನೋಡಿ ಅಂದ್ರೂ ತೊಗೊಳಕ್ಕೆ ರೆಡಿ ಇಲ್ಲ ಸರ್. ನೆಕ್ಸ್ಟ್ ಕೋರ್ಟ್ಗೆ ಹೋಗ್ತೀವಿ ಸರ್ ಅಷ್ಟೇ ಸರ್, ಏನು ಮಾಡೋಕ್ಕಾಗಲ್ಲ ಸರ್. ಕೋರ್ಟ್ಗೆ ಹೋಗ್ತೀವಿ, ಅಲ್ಲಿ ಆರ್ಡ್ರ್ ಎಷ್ಟೇ ತಂದ್ಮೇಲೆ ನಾವು ರೆಡಿ ಮಾಡ್ತೀವಿ.